ಮೂರು ದಿನಗಳ ಕಾಲ ರಜೆ ಇರೋ ಕಾರಣದಿಂದ ಅಂದರೆ ಸಿಲಿಕಾನ್ ಸಿಟಿ ಇರತಕ್ಕಂಥ ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ. ಈಗ ನಾನು ನಗರದಲ್ಲಿರ್ತಕ್ಕಂಥ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಈಗ ಕೆಂಪೇಗೌಡ ಬಸ್ ನಿಲ್ದಾಣದಕ್ಕಂಥ KSRTC ಬಸ್ ಅಂದರೆ ಈ ಒಂದು ಭಾಗದಲ್ಲಿ ಏನು ಮಂಗಳೂರು ಮೈಸೂರು ಮಂಡ್ಯ ಮತ್ತು ಹಾಸನ ಅರಕಲಗೂಡು ಚಿಕ್ಕಮಗಳೂರು ಉಡುಪಿ ಈಗ ಏನು ಈ ಭಾಗಗಳಿಗೇನು ಬಸ್ಗಳು ಹೊರಡ್ತವೆ ಈ ಒಂದು ಭಾಗದಲ್ಲಿ ನಾನಿದ್ದೀನಿ. ಈಗ ನೀವು ನೋಡ್ತಿರುವ ದೃಶ್ಯಗಳಲ್ಲಿ ಅಂದರೆ ಶನಿವಾರ ಭಾನುವಾರ ಸೋಮವಾರ ಈ ಒಂದು ಮೂರು ದಿನಗಳ ಕಾಲ ಒಂದು ಸರ್ಕಾರಿ ರಜೆ ಇರೋ ಕಾರಣದಿಂದ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಅರ್ಧ ಅಂದರೆ ಸಿಲಿಕಾನ್ ಸಿಟಿ ಇರ್ತಕ್ಕಂಥ ಅರ್ಧಕ್ಕರ್ಧ ಜನರು ತಮ್ಮ ತಮ್ಮ ಊರುಗಳಲ್ಲಿ ಒಂದು ಮುಖ ಮಾಡ್ತಾ ಇದ್ದಾರೆ. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋದರೆ ಗಮನಿಸ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ಈಗ ಮಧ್ಯಾಹ್ನ ಆಗಿರೋ ಕಾರ್ಯದಿಂದ ಜನರು ಇನ್ನೂ ಬರೋ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಆದರೆ ಬೆಳಗ್ಗೆ ಸಮಯದಲ್ಲಿ ಇಲ್ಲಿ ಒಂದು ನಿಲ್ಲಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಆದರೆ ಈಗ ಸಮಯ ಆದಂತೆ ಎಲ್ಲ ಇನ್ನೂ ಜನರು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬರ್ತಿದ್ದಾರೆ. ಆದರೆ ಇನ್ನೂ ಸಂಜೆ ಆದ ನಂತರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಜನರು ಬರೋ ನಿರೀಕ್ಷೆ ಇದೆ. ಹಾಗೆಯೇ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಅಂದರೆ ಈ KSRTC ಬಸ್ ಸಾಲದಲ್ಲಿ ಸಹ ಒಂದು ಹೆಚ್ಚುವರಿಯಾಗಿ ಒಂದು BMTC ಬಸ್ನು ಸಹ ಒಂದು ಅಂದರೆ ಇಲ್ಲಿ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಅಂದರೆ ಏನು ಯಾಕಂದರೆ ಸಿಲಿಕಾನ್ ಸಿಟಿ ಅಂದರೆ ಒಂದು ಕೇವಲ ಬೆಂಗಳೂರು ಅಕ್ಕಪಕ್ಕ ಜನರು ಮಾತ್ರ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಸಹ ಒಂದು ಈ ಒಂದು ಸಿಲಿಕಾನ್ ಸಿಟಿಯಲ್ಲಿ ಜನ ಇದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಅಂದರೆ ಧರ್ಮಸ್ಥಳಕ್ಕೆ ಹೆಚ್ಚುವರಿಯಾಗಿ ಒಂದು BMTC ಬಸ್ಸು ಸಹ ಒಂದು ಇಲ್ಲಿ ಬಿಡಲಾಗಿದೆ. ಅಂದರೆ ಬೇಡಿಕೆ ಅಂದರೆ ರಜೆ ಆಗಿರೋ ಕಾರ್ಯದಿಂದ ಬಸ್ಗಳ ಬೇಡಿಕೆ ಹೆಚ್ಚಿಗೆ ಆಗಿರೋ ಕಾರ್ಯದಿಂದ KSRTCಯಿಂದ ಸಹ BMTC ಬಸ್ಗಳು ಸಹ ಒಂದು ಬಳಸ್ಕೊಳ್ಳುತ್ತದೆ. ಈಗ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಅಂದರೆ ಜನ ಬರ್ತಾನೆ ಇದ್ದಾರೆ, ಹಂಗೆ ಬಸ್ಗಳು ಸಹ ಒಂದು ಖಾಲಿ ಹೋಗ್ತಾನೆ ಇಲ್ಲಿ, ಎಲ್ಲ ಬಸ್ಗಳು ಸಹ ಒಂದು ತುಂಬಿ ಜನರಿಂದ ತುಂಬಿ ತುಳ್ಕೊ ಹೋಗ್ತೀವಿ. ಕೆಲವೊಂದಿಷ್ಟು ಜನರಿಗೆ ಇನ್ನೂ ಅಂದರೆ ವಯಸ್ಸಾದರಿಗೆ ಮತ್ತು ವಯೋವೃದ್ಧರಿಗೆ ಸಹ ಒಂದು ಸೀಟ್ಗಳು ಸಿಗ್ತಿಲ್ಲ. ಸೊ ಆ ಒಂದು ಪ್ರಮಾಣದಲ್ಲಿ ಇಲ್ಲಿ ಬಸ್ಗಳು ಜನರು ಆ ಥರ ಪ್ರಯಾಣ ಮಾಡ್ತಾರೆ. ಈಗ ಈ ಸೈಡ್ ನೋಡ್ಬಿಟ್ಟು ನೀವು ಅಂದರೆ ಈ ಒಂದು ಭಾಗ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗೋ ಕಡೆ ಹೋಗ್ತಕ್ಕಂಥ ಒಂದು ಬಸ್ಗಳ ರೂಟ್ ಕಡೆ ಹೋಗ್ತಕ್ಕಂಥ ಬಸ್ಗಳಿವು ಇಲ್ಲಿ ನೋಡ್ತಿರ್ಬೋದು ನೀವು. ಅಂದರೆ ಈ ಒಂದು ಭಾಗದಲ್ಲಿ ಅಂದರೆ ಹೆಚ್ಚು ಬರ್ತಕ್ಕಂಥ ಒಂದು ಜನರು ಸ್ಟೂಡೆಂಟ್ಸ್ ಆಗಿರ್ತಾರೆ. ಯಾಕಂದರೆ ಇಂದು ಶನಿವಾರ ಆಗಿರೋದ್ರಿಂದ ಜನರು ಸಹ ಒಂದು ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಕಾಲೇಜ್ ಮುಗಿಸ್ಕೊಂಡು ಸಹ ಒಂದು ಬರ್ತಾ ಇದೆ. ಸೊ ಹೀಗಾಗಿ ಒಂದು ಕಡೆ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಇನ್ನೊಂದು ಕಡೆ ಒಂದು ಏನು ರಜೆಗಂತ ಮನೆಗೆ ತೆರಳುತ್ತಿದ್ದಾರೆ, ಆ ಒಂದು ಜನರು ಇರೋ ಕಾರಣದಿಂದ ಈ ಒಂದು ಇಷ್ಟೊಂದು ರಶ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ನೋಡ್ತೀವಿ ಇಲ್ಲಿ ಅಂದರೆ ಈ ಒಂದು ಸ್ಪಾಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹೀಗಾಗಿ ಅಂದರೆ ಬೇಡಿಕೆಯೇ ಹೆಚ್ಚಿಗೆ ಇದೆ, ಆದರೆ ಬೇಡಿಕೆ ತಕ್ಕಂತೆಯೇ ಇಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ಒಂದು KSRTC ಒಂದು ಬಸ್ ವ್ಯವಸ್ಥೆ ಮಾಡಿಲ್ಲ. ಯಾಕಂದರೆ ಪ್ರತಿ ಬಾರಿ ಒಂದು ಹಬ್ಬಗಳು ಬಂದಾಗ ಒಂದು ರಾಜ್ಯ ಸಾರಿಗೆ ಇಲಾಖೆಯ ಒಂದು ಬಸ್ಗಳ ವ್ಯವಸ್ಥೆ ಮಾಡಿರ್ತಾರೆ, ಹೆಚ್ಚುವರಿಯಾಗಿ ಬಸ್ಗಳ ವ್ಯವಸ್ಥೆ. ಆದರೆ ಈ ಒಂದು ಬಾರಿ ಒಂದು ಬಸ್ಗಳ ವ್ಯವಸ್ಥೆ ಒಂದು ಅಷ್ಟೊಂದು ಸರಿಯಾಗಿ ಮಾಡಿಲ್ಲ, ಮತ್ತು ಪ್ರಯಾಣಿಕರು ಸಹ ಒಂದು ಬಸ್ಗಳ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರೋ ಕಾರಣದಿಂದ ಪ್ರಯಾಣಿಕರು ಸಹ ಒಂದು ಪರದಾಡುವ ಪರಿಸ್ಥಿತಿ ಆಗಿದೆ. ಒಂದು ಕಡೆ ಪ್ರಯಾಣಿಕರು, ಹಾಗೆ ಇನ್ನೊಂದು ಕಡೆ ಏನು ಸಾರಿಗೆ ಇಲಾಖೆ ಒಂದು ಏನು ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಡ್ತಾ ಇಲ್ಲ. ಸೊ ಹೀಗಾಗಿ ಜನರು ಒಂದು ಹೈರಾಣ ಆಗುವ ಪರಿಸ್ಥಿತಿ ಎದುರಾಗಿದೆ. ಹಾಗೆಯೇ ಈಗ ಮಧ್ಯಾಹ್ನ ಆಗಿರೋ ಕಾರಣದಿಂದ ಬಸ್ಗಳು ಸಹ ಒಂದು ಕಡಿಮೆ ಮಾಡ್ತಲ್ಲಿ ಬರ್ತವೆ. ಆದರೆ ಸಂಜೆ ಅಂದರೆ ಇನ್ನೊಂದು ಸಂಜೆ 6 ಗಂಟೆ 7 ಗಂಟೆ ಆದ ನಂತರ ಈ ಒಂದು ಲಾಂಗ್ ರೂಟ್ ಕಡೆ ಹೋಗ್ತಕ್ಕಂಥ ಬಸ್ಗಳು ಆವಾಗ ಹೆಚ್ಚಿಗೆ ಬರುತ್ತೆ, ಆವಾಗ ಜನರು ಇನ್ನೂ ಹೆಚ್ಚಿಗೆ ಬರೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತದೆ. ಕ್ಯಾಮ್ರಾಮನ್ ರುದ್ರಶಿತ್ ವಿನೋದ್ ಕಮ್ತರ್ ಡಿಎಸ್ಎನ್ ಕರ್ನಾಟಕ ಬೆಂಗಳೂರು.